ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಹೊರವಲಯದಲ್ಲಿ ಇರುವ ರಾಯಭಾಗ ಪಟ್ಟಣದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಕಾಮಗಾರಿ ನಡೆದಿದ್ದು, ಆ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಿದ್ದು ಅಲ್ಲಿ ತಗ್ಗುಗುಂಡಿಗಳಿಂದ ಕೂಡಿರುತ್ತದೆ. ಆ ಹಾಳಾದ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತಿದೆ. ಆದರೆ ಅಲ್ಲಿ ಕೆಲವು ದಿನಗಳ ಹಿಂದೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಯಾಗಿತ್ತು. ಹಾಗೆ ಹಲವಾರು ಬೈಕ್ ಸವಾರರು ಕೂಡ ಅಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡಿರುತ್ತಾರೆ. ಅದೇ ರೀತಿ ಇವತ್ತು ಹಾರುಗೇರಿ ಪಟ್ಟಣದ ಕಡೆಯಿಂದ ರಾಯಭಾಗ ಪಟ್ಟಣಕ್ಕೆ ಬೈಕ್ ಸವಾರರು ಬರುತ್ತಿರುವಾಗ ರಾಯಭಾಗದ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ರಾಯಣ್ಣ ಅವರ ಬೈಕ್ ಮೇಲಿಂದ ಬಿದ್ದು ಕಾಲು ಮುರಿದುಕೊಂಡಾಗ ಅವರನ್ನ ಸಾರ್ವಜನಿಕರು ಖಾಸಗಿ ವಾಹನದಲ್ಲಿ ಹಾಕುತ್ತಿರುವಾಗಲೇ ಅದೇ ಸ್ಥಳದಲ್ಲಿ ಮತ್ತೊಬ್ಬ ಬೈಕ್ ಸವಾರ ಅದೇ ಜಾಗದಲ್ಲಿ ಬಿದ್ದು ಅವರಿಗೂ ಸಹ ಕಾಲು ಕೈಗೆ ಗಂಭೀರ ಗಾಯವಾಗಿದೆ. ಇದೇ ಸಂಬಂಧಪಟ್ಟಂತಹ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ರಸ್ತೆ ಅಭಿವೃದ್ಧಿ ಮಾಡಬೇಕು ಎಂದು ಸಾರ್ವಜನಿಕರ ಆಕ್ರೋಶ